¡Victoria! ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಕಡೆಗೆ. ಇವತ್ತು ಈ ವಿಡಿಯೋ ನೆನಪು ನೋಡ್ತೀವಿ ಅಂದರೆ ಕರ್ನಾಟಕದ ಫಸ್ಟು ಟೂರ್ನಮೆಂಟು ಪ್ರೆಸೆಂಟೆಡ್ ಬೈ ಪ್ರಸಾದ್ ಸಿ ಎಕ್ಸ್ ಡಿ ಡಿ ಸಿ ಆರ್ ಗೇಮಿಂಗ್ ಮಲ್ಟಿವೇ ಗೇಮರ್ಸ್ ಬೋಯ ಗೇಮರ್ಸ್ ಜೊತೆಯಲ್ಲಿ ನಾನು ಗೇಮಿಂಗ್ ಕನ್ನಡಿಗ ನಾವೈದು ಜನ ಸೇರ್ಕೊಂಡು ಪ್ರೆಸೆಂಟ್ ಮಾಡ್ತಿರೋ ಫಸ್ಟ್ ಟೂರ್ನಮೆಂಟು ಕರ್ನಾಟಕದಲ್ಲೇ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಮೇನಾಗಿ ಬೇಕೇ ಬೇಕು, ಯಾಕಂದರೆ ಫಸ್ಟ್ ಟೂರ್ನಮೆಂಟಲ್ಲ. ಅದಕ್ಕೋಸ್ಕರ ನೆಕ್ಸ್ಟು ಟೂರ್ನಮೆಂಟಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಹೆಂಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ತೀವಿ. ಜೊತೆಯಲ್ಲಿ ಸ್ಕ್ವಾಡ್ ಟೂರ್ನಮೆಂಟು, ಸೋಲೋ ಅಲ್ಲ ಡಿಯೋ ಅಲ್ಲ, ಸ್ಕ್ವಾಡ್ ಟೂರ್ನಮೆಂಟು ಹೆಂಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ವೀಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವೀಡಿಯೋನಾದ್ರು ಸ್ಕಿಪ್ ಮಾಡೋಕ್ಕೋಗ್ಬೇಡಿ, ಎಲ್ಲ ಸ್ಟೆಪ್ಸು ಫಾಲೋ ಮಾಡಬೇಕು, ಎಲ್ಲ ರೂಲ್ಸು ಫಾಲೋ ಮಾಡಬೇಕು, ರಿಜಿಸ್ಟ್ರ್ ಹೆಂಗೆ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕಂದರೆ ಜೊತೆಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದ್ದಾವೆ ಎಲ್ಲ ಚಾನಲ್ಗಳಿಂದ, ಇಷ್ಟು ತಂಗ ಹೇಳಿದ್ನಲ್ಲ. ಯಾಕಂದರೆ ಆ ಚಾನಲ್ಸಲ್ಲಿ ನಿಮಗೆ ಲೈವ್ ಬರುತ್ತೆ, ಟೂರ್ನಮೆಂಟ್ ಲೈವು, ನೀವು ಆಡ್ತಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಡ್ತಿರ್ಬೋದು, ಲೈವಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಜಲ್ದಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಟೂರ್ನಮೆಂಟ್ ಡೇಟ್ ಹೇಳ್ಬಿಡ್ತೀನಿ ಫಸ್ಟು, ರಿಜಿಸ್ಟರ್ ಹೇಳ್ಬಿಡೋಣ. ರಿಜಿಸ್ಟರು ಈಗಾಗಲೇ ಶುರು ಆಗಿದೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಕೊಟ್ಟರೆ ನೀವು ಸೀದಾ ಹೋಗ್ತಿರೋ ವೆಬ್ಸೈಟಿಗೆ. ಅಲ್ಲೋಗಿದ ತಕ್ಷಣ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮೊದಲು ಟೂರ್ನಮೆಂಟ್ ಬಗ್ಗೆ ತಿಳ್ಕೊಂಬಿಡೋಣ. ಟೂರ್ನಮೆಂಟು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಮಾಡ್ತಿರೋದು, ನೀವು ನೋಡಿರ್ತಾರೆ ಬೇರೆ ಎಲ್ಲ ಯೂಟ್ಯೂಬರ್ಸು ಮಾಡ್ತಿರ್ತಾರೆ. ಬೇರೆ ಎಲ್ಲ ಯೂಟ್ಯೂಬರ್ಸ್ ಅಂದರೆ ದೊಡ್ಡ ದೊಡ್ಡ ಚಾನೆಲ್ಗಳು, ಅಂದರೆ ನಮ್ಮ ಕಡೆ ಅಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡೋಣ ಅಂತ ಒಂದು ಹೆಜ್ಜೆ ಇಟ್ಟಿದ್ದೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಮೇನಾಗಬೇಕಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಇರಲಿ, ನಿಮ್ಮ ಮನೆ ಹತ್ರ ಇರಲಿ, ಎಲ್ಲರೂ ಇರಲಿ, ಹಳೆ ಹಳೆ ಪ್ಲೇಯರ್ಸ್ ಇರ್ತಾರೆ, ತುಂಬ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇರ್ತಾರೆ, 70 ಲೆವೆಲು 75 ಲೆವೆಲು. ಕರ್ನಾಟಕದಲ್ಲೂ ತುಂಬ ಟ್ಯಾಲೆಂಟ್ಸ್ ಇದ್ದಾವೆ, ಕರ್ನಾಟಕದಲ್ಲೂ ತುಂಬ ಪ್ಲೇಯರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಪ್ಲೇಯರ್ಸು. ಅವರೆಲ್ಲರೂ ಹೊರಗಡೆ ತೆಗಿಬೇಕು ಮತ್ತು ಅವ್ರನ್ನ ನಮ್ಮ ಟೂರ್ನಮೆಂಟಲ್ಲಿ ಗೆಲ್ಲಿಸ್ಬೇಕು, ಗೆಲ್ಲಿಸ್ಬೇಕು ಅಂತಲ್ಲ, ಪಾರ್ಟಿಸಿಪೇಟ್ ಮಾಡಿಸ್ಬೇಕು, ಅವ್ರನ್ನ ನಮ್ಮ ಚಾನಲ್ ತೋರಿಸ್ಬೇಕು. ಜೊತೆಯಲ್ಲಿ ಅವರಿಗೂ ಸ್ವಲ್ಪ ಸಮಾಧಾನ ಆಗೋ ಥರ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಎಲ್ಲ ಪ್ಲೇಯರ್ಸ್ಗೂ ರಿಜಿಸ್ಟರ್ ಮಾಡಿಸ್ರಿ. ಮತ್ತು ರಿಜಿಸ್ಟರ್ ಮಾಡುವಂಥ ಎಷ್ಟು ಟೀಮ್ಗಳಂದರೆ ಓನ್ಲಿ 60 ಟೀಮ್ಸ್ ಅಷ್ಟೇ, 60 ಟೀಮಲ್ಲಿ ಒಂದು ಟೀಮು ರಿಜಿಸ್ಟರ್ ಆಗಲ್ಲ. ಈಗಾಗಲೇ ಎಷ್ಟು ಟೀಮ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ನಿಮ್ಮ ಟೀಮ್ನೂ ರಿಜಿಸ್ಟರ್ ಮಾಡಿ, ಸ್ಕ್ವಾಡು ಸೋಲೋ ಅಲ್ಲ, ಜೊತೆಯಲ್ಲಿ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಕೊಡಿ. ಅದಕ್ಕೆ ಮುಂಚೆ ಹೆಂಗೆ ರಿಜಿಸ್ಟರ್ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ನಿಮಿಷ ಬಂತು ನೋಡಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಮತ್ತು ಜೊತೆಲಿ ಫಸ್ಟ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಅಫಿಷಿಯಲ್ ಕರ್ನಾಟಕ ಟೂರ್ನಮೆಂಟ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಗಬೇಕು, ಇಲ್ಲಿ ಹೋಗಿದ ತಕ್ಷಣ ನೀವು ಸ್ಟಾರ್ಟ್ ಸರ್ವೆ ಕ್ಲಿಕ್ ಕೊಟ್ಟಿದ ತಕ್ಷಣ ನಿಮ್ಮ ಟೀಮ್ ನೇಮು ಏನು ಕೊಡೋಣ ನಂದು ಸದ್ಯಕ್ಕೆ, ನಾನು ಎಕ್ಸಾಂಪಲ್ ಕೊಟ್ಟಿರ್ತೀನಿ, ನೀವು ಫುಲ್ ನೋಡ್ಕೊಳ್ಳಿ. ನಾನು ಸುಮ್ಮನೆ GK Army ಅಂತ ಕೊಟ್ಟಿರ್ತೀನಿ, ಇರಲಿ, GK Army ಇರಲ್ಲ. ಆದಷ್ಟು ನಿಮ್ಮ ಟೀಮ್ ನೇಮ್ ಕೊಡಿ ಫಸ್ಟು, ಟೀಮ್ ನೇಮ್ ನಿಮಗೆ ಮೇನ್ ಇರುತ್ತೆ. ಆಮೇಲೆ ಜೊತೇಲಿ ಪ್ಲೇಯರ್ಸ್ ಇನ್ ಗೇಮ್ ನೇಮ್ ಬೇಕು. ID ಹಾಕ್ತೀರ ತುಂಬ ಜನ, ID ಅಂದರೆ ಯಾವ ಥರ ಅಂದರೆ ನೋಡಿ, ಈ ಥರ ನಂಬರ್ಸ್ ಹಾಕ್ತೀರಾ, ನಂಬರ್ಸ್ ಹಾಕ್ಬಾರ್ದು, ID ಹಾಕಬೇಕು. ಅದು ಹೆಂಗೆ ಅಂತ ತೋರಿಸ್ತೀನಿ. ನೀವು ನಿಮ್ಮ ಗೇಮ್ ID ಇರುತ್ತಲ್ಲ ನೋಡಿ, ಗೇಮ್ ನೇಮು ಈ ಥರ ಇರುತ್ತೆ, ಇದನ್ನು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ನೀವು ಮಾಮೂಲಿ ಹಾಕ್ಬೋದು, ಅದೇ ತೋರಿಸ್ತೀನಿ. ಒಟ್ಟಿಗೆ ನೀವು ID ಮಾತ್ರ ಮಿಸ್ ಮಾಡೋ, ಸಾರಿ, ID ಮಾತ್ರ ಹಾಕೋಕ್ಕೋಬೇಡಿ, ಗೇಮ್ ನೇಮ್ ಹಾಕಿ ನೋಡಿ, ಈ ಥರನೂ ಹಾಕ್ಬೋದು, ಲಾರ್ಡ್ GK ಈ ಥರ ನಂದಿದೆ, ಅದಕ್ಕೋಸ್ಕರ ಸದ್ಯಕ್ಕೆ ಅದಾಗ್ತೀನಿ. ನೀವು ನಿಮ್ಮ ಗೇಮ್ ಹೆಸರು ಹಾಕಿದ್ರೆ ಸಾಕು, ನಮಗೆ ಕಮೆಂಟ್ರಿ ಕೊಡೋಕ್ಕೂ ಈಸಿ ಆಗುತ್ತೆ, ಜೊತೆಲಿ ನಾವು ಕಂಡಿಡಿಯೋಕ್ಕೂ ಈಸಿ ಆಗುತ್ತೆ, ಟೀಮ್ ಕರೆಕ್ಟ್ ಸೆಟ್ ಮಾಡೋಕ್ಕೂ ಕರೆಕ್ಟ್ ಈಸಿ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಈ ಥರ ಕೊಡಿ, ನಿಮ್ಮ ನೇಮ್ಸ್ ಕೊಡಿ, ID ಮಾತ್ರ ಕೊಡೋಕ್ಕೋಗ್ಬಿಡಿ. ನೋಡಿ ಎಲ್ಲರೂ ಅಷ್ಟೇ, ಪ್ಲೇಯರಲ್ಲಿ 4 ಪ್ಲೇಯರ್ಸಿಂದು ಇನ್ ಗೇಮ್ ನೇಮ್ ಕೊಡಬೇಕು. 4 ಜನ ಕೊಡೋಣ, ಗೇಮಿಂಗ್ ಕನ್ನಡಿಗ ಅಂತ ಕೊಡೋಣ ನಿಮಿಷ. ಓಕೆ, ಎಲ್ಲ ಕೊಟ್ಬಿಟ್ವಿ ನೋಡಿ, ಈ ಥರ ಕೊಡಬೇಕು. ನೆಕ್ಸ್ಟ್ ನಿಮಗೆ ಲೀಡರ್ ನೇಮು ನಿಮ್ಮ ಲೀಡರ್ ಯಾರು ಇರ್ತಾರೆ ಅವ್ರದ್ದು, ಮೇಲ್ಗಡೆ ID ಯಾರು ಹಾಕಿರ್ತಾರೆ ಅಂದರೆ ಅವರು ಇನ್ ಗೇಮ್ ನೇಮ್ ಅವ್ರು ಹಾಕಿರ್ತಾರೆ, ಇಲ್ಲಾಂದ್ರೆ ಏನಾರು ಹಾಕಿರ್ತಾರೆ. ನಾನು ಸದ್ಯಕ್ಕೆ ಏನು ಕೊಡೋಣ ಅಂದರೆ ವೆಂಕಿ ಬ್ರೋ ಅಲ್ವಾ, ಬ್ರೋ ಎಲ್ಲ ಹಾಕೋಕ್ಕೋಗ್ಬಿಡಿ, ನಿಮಗೆ ಎಷ್ಟೇ ಇದಿರಲಿ ಅವರ ನಿಜವಾದ ಹೆಸರು ಕ್ಲಿಯರಾಗಿ ಹೆಸರು ಹಾಕಿ, ಬ್ರೋ ಬೇಡ, ವೆಂಕಿ ಅಂತ ಸಿಂಪಲ್ ಹಾಕ್ತಿದ್ದೀನಿ, ಆದರೆ ಮರೆಯೋದಿಲ್ಲ ಅಂತಲ್ಲ, ಸುಮ್ಮನೆ ಆ ಥರ ನಮಗೆ ಕಂಡಿಡಿಯೋಕ್ಕಾಗುತ್ತೆ. ನಿಮ್ಮ ಲೀಡರ್ ನೇಮ್ ಹಾಕಬೇಕು. ನೆಕ್ಸ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲರೂ ಹಾಕೋದು ಬೇಡ, ನಿಮ್ಮ ಸ್ಕ್ವಾಡಿಂದ ಒಬ್ಬರು ಸಾಕು, ಒಬ್ಬರು ರಿಜಿಸ್ಟರ್ ಮಾಡಿದ್ರೆ ಸಾಕು, ಎಲ್ರಿಗೂ ಬಂದುಬಿಡುತ್ತೆ. ಯಾರು ರಿಜಿಸ್ಟರ್ ಮಾಡ್ತಿದ್ದಾರೆ ನಿಮ್ಮ ಲೀಡರಿಂದ ನಂಬರ್ ಹಾಕ್ಬಿಡಿ ಇಲ್ಲಿ. ನಂಬರ್ ಹಾಕಿದ ತಕ್ಷಣ ನಾವು ಏನು ಮಾಡ್ತೀವಿ ಅಂತ ಮುಂದೆ ಹೇಳ್ತೀನಿ. ನೆಕ್ಸ್ಟು ಎಕ್ಸ್ಟ್ರಾ ಪ್ಲೇಯರ್ ಏನಕ್ಕಪ್ಪ ಅಂದರೆ, ನಿಮ್ಮ ಅಕಸ್ಮಾತ್ ಒಬ್ಬರು ಬರೋಕ್ಕಾಗಿಲ್ಲ ಟೂರ್ನಮೆಂಟ್ ದಿವಸ ಅಂತಂದರೆ, ಇಲ್ಲಿಂದ ಇವರು ಎಕ್ಸ್ಟ್ರಾ ಪ್ಲೇಯರ್ ಆಡ್ಬೋದು. ಅದೇ ಎಕ್ಸ್ಟ್ರಾ ಪ್ಲೇಯರ್ ಗೆದ್ದಿದ ತಕ್ಷಣ ಅವ್ರಿಗೆ ಏನು ರಿವಾರ್ಡ್ಸ್ ಇರೋಲ್ಲ, ಅಂದರೆ ನೀವು ಮೊದಲಿರೋ ಪ್ಲೇಯರ್ಸ್ ಆಡಿಬಿಟ್ಟು ಬೂಯ ನೀವೇ ಗೆದ್ರಿ ಅಂದ್ಕೊಳ್ಳಿ, ಆ ಟೈಮಲ್ಲಿ ಎಕ್ಸ್ಟ್ರಾ ಪ್ಲೇಯರಿಗೆ ರಿವಾರ್ಡ್ ಇಲ್ಲ. ಅಕಸ್ಮಾತ್ ನಿಮ್ಮ ಬದಲು ಎಕ್ಸ್ಟ್ರಾ ಪ್ಲೇಯರ್ ಆಡ್ದಂದರೆ ಅವರಿಗಿರುತ್ತೆ ರಿವಾರ್ಡು. ಒಟ್ಟಿಗೆ ರಿವಾರ್ಡ್ಸ್ ಬಗ್ಗೆ ನಿಮಗೆ ನೆಕ್ಸ್ಟು ಫೋಟೋಸ್ ಬರೆದೋ ಅದ್ರೊಳಗೆ ಗೊತ್ತಾಗುತ್ತೆ, ಏನು ಯಾರ್ಯಾರಿಗೆ ಎಷ್ಟೆಷ್ಟು ರಿವಾರ್ಡ್ಸ್ ಅಂತ. ಅದ್ರ ಬಗ್ಗೆ ಬೇಡ ಸದ್ಯಕ್ಕೆ, ಆದಷ್ಟು ಎಲ್ಲರೂ ರಿಜಿಸ್ಟರ್ ಮಾಡಿ,
ನೋಡಿ ಒಂದ್ಸರಿ ನೋಡ್ಕೊಂಬಿಡಿ. ಟೀಮ್ ನೇಮ್ ಮೊದಲು ಪ್ಲೇಯರ್ ಒನ್ನು, ಆಮೇಲೆ ಪ್ಲೇಯರ್ ಟೂ, ಪ್ಲೇಯರ್ ತ್ರೀ, ಮೂರು ಜನದ ಹೆಸರು ಹಾಕಬೇಕು. ಹಂಗೆ ಸ್ಕ್ರೋಲ್ ಮಾಡ್ರಿ, ಪ್ಲೇಯರ್ ಫೋರು ಜೊತೆ ಲೀಡರ್ ನೇಮು, ಕಾಂಟ್ಯಾಕ್ಟ್ ನಂಬರು, ಮತ್ತು ಎಕ್ಸ್ಟ್ರಾ ಪ್ಲೇಯರು. ಇದಿಷ್ಟು ಮಿಸ್ ಮಾಡ್ದಂಗೆ ಹಾಕಿ. ಎಕ್ಸ್ಟ್ರಾ ಪ್ಲೇಯರ್ ಇಲ್ಲಾಂದ್ರೂ ಪರವಾಗಿಲ್ಲ, ನಾಲ್ಕು ಜನ ಮಿಸ್ ಮಾಡ್ದಂಗೆ ಬಂದರೆ ಸಾಕು. ನೆಕ್ಸ್ಟು ಅಷ್ಟೇ, ನೀವು ಸಬ್ಮಿಟ್ ಕೊಟ್ಟರೆ ಇಷ್ಟೇ ನಿಮ್ಮ ಕೆಲಸ ಮುಗಿದೋಯ್ತು, ನೀವು ರಿಜಿಸ್ಟರ್ ಆಗಿದ್ದೀರಿ ಅಂತ. ನೀವು ರಿಜಿಸ್ಟರ್ ಆಗ್ತಿದ್ದಂಗೆ ನಿಮಗೆ ಸ್ವಲ್ಪ ಹೊತ್ತರಲ್ಲೇ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ವಾಟ್ಸಪ್ ಗ್ರೂಪ್ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಯಾವ್ದ್ರದ್ದು ಅಂದರೆ ಟೂರ್ನಮೆಂಟ್ ಬಗ್ಗೆ ಡೀಟೇಲ್ಸು, ಅಂದರೆ ರೂಲ್ಸ್ ಇದ್ದಾವೆ. ರೂಲ್ಸ್ ಮೊದಲು ಹೇಳ್ಬಿಡ್ತೀನಿ. ರೂಲ್ಸ್ ಏನಪ್ಪ ಅಂದರೆ, ಮೊದಲು ನೀವು ಯಾವ ಬಕ್ಸ್ ಯೂಸ್ ಮಾಡೋಂಗಿಲ್ಲ, ಮೇನ್ ಅದು. ಬಕ್ಸ್ ಯೂಸ್ ಮಾಡೋಂಗಿಲ್ಲ, ಹ್ಯಾಕ್ ಯೂಸ್ ಮಾಡೋಂಗಿಲ್ಲ. ಹ್ಯಾಕು ಅವೆಲ್ಲ ಯೂಸ್ ಮಾಡಿದ್ರೆ ಹೊರಗಡೆ ಬಿಸಾಕ್ಬಿಡ್ತೀವಿ ಅಷ್ಟೇ, ಟೂರ್ನಮೆಂಟಿಂದ ನಿಮ್ಮನ್ನು ತೆಗೆದುಬಿಡ್ತೀವಿ. ನೆಕ್ಸ್ಟು ಇನ್ನೂ ಇದ್ದಾವೆ, ಟೀಮಿಂಗ್ ಮಾಡೋಂಗಿಲ್ಲ. ಮೇನ್ಲಿ ಟೀಮಿಂಗ್ ಒಂದು ಜಾಸ್ತಿ ಮಾಡ್ತಾರೆ, ಅದಕ್ಕೋಸ್ಕರ ಟೀಮಿಂಗ್ ಮಾಡೋಕ್ಕಾಗಲ್ಲ. ಟೀಮಿಂಗ್ ಮಾಡೋಕ್ಕಾಗಲ್ಲ, ಟೀಮಿಂಗ್ ಮಾಡೋಂಗಿಲ್ಲ, ಟೀಮಿಂಗ್ ಮಾಡೋಂಗಿಲ್ಲ, ಬಕ್ಸ್ ಯೂಸ್ ಮಾಡೋಂಗಿಲ್ಲ. ಜೊತೆಯಲ್ಲಿ ಇನ್ನೊಂದು ರೂಲ್ಸ್ ಇದೆ, ಅದನ್ನು ಮುಂದೆ ಬರುತ್ತೆ ಫೋಟೋ, ಅದು ನೋಡಿದ ತಕ್ಷಣ ಹೇಳ್ಕೊತೀನಿ, ಎಲ್ಲ ಮರ್ತೋಗಿದೆ ಸದ್ಯಕ್ಕೆ. ಆದಷ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿಸಿ ಆದಷ್ಟು ವೀಡಿಯೋ ಶೇರ್ ಮಾಡಿ. ಯಾಕಂದರೆ ಕರ್ನಾಟಕದ ಎಲ್ಲ ಸೈಡ್ ಸೈಡ್ಗೂ ಸಂಧಿ ಮೂಲೆ ಒಳಗೆ ಎಲ್ಲ ಕಡೆ ಹೋಗಬೇಕು ಈ ವಿಡಿಯೋ. ವಿಡಿಯೋಕ್ಕಿಂತ ಟೂರ್ನಮೆಂಟಿಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆದಷ್ಟು ಬೇಗ ಪಾರ್ಟಿಸಿಪೇಟ್ ಮಾಡಿ. 60 ಟೀಮ್ ಅಷ್ಟೇ ಇರೋದು, ಅದರಲ್ಲಿ ನಿಮ್ಮದು ಟೀಮ್ ಆಗಿರಬೇಕಂದ್ರೆ ಆದಷ್ಟು ಬೇಗ ಹೋಗಿ ರಿಜಿಸ್ಟರ್ ಮಾಡಿಸ್ರಿ. ಈಗಾಗಲೇ ಎಷ್ಟು ಟೀಮ್ ರಿಜಿಸ್ಟರ್ ಆಗಿದೆ ಗೊತ್ತಿಲ್ಲ. 60 ಮೇಲೆ ಒಬ್ಬರು ಬಂದ್ರೂ ಅವ್ರಿಗೆ ನಿಜವಾಗ್ಲೂ ಅಲೋ ಇಲ್ಲ ಅನ್ನೋಕ್ಕಿಂತ ನೆಕ್ಸ್ಟು ಮತ್ತೆ ಟೂರ್ನಮೆಂಟ್ಸ್ ಬೇಜಾನು ಬರ್ತಾ ಇರ್ತವೆ ಮುಂದೆ. ಆ ಟೂರ್ನಮೆಂಟಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಟೂರ್ನಮೆಂಟಲ್ಲಿ ಆಗೋಲ್ಲ, ಯಾಕಂದರೆ 60 ಸದ್ಯಕ್ಕೆ. ಮತ್ತು ನಿಮಗೆ ಎಂಟ್ರಿ ಫೀಸ್ ಇಲ್ಲ, ಅದಕ್ಕೋಸ್ಕರ ಆದಷ್ಟು ಬೇಗ ಮಾಡಿ ಫ್ರೀ ಎಂಟ್ರಿ. ಅದಕ್ಕೋಸ್ಕರ ಜಲ್ದಿ ಎಲ್ಲರೂ ರಿಜಿಸ್ಟರ್ ಮಾಡಿಬಿಟ್ಟು ಬಂದು ಜಾಯ್ನ್ ಆಗಿ. ಟೂರ್ನಮೆಂಟ್ ಡೇಟ್ ಹೇಳ್ತೀನಿ. ಟೂರ್ನಮೆಂಟ್ ಡೇಟ್ ಯಾವಾಗಂದರೆ 23rd ಹಿಡ್ದು ಒಂದು ಸ್ವಲ್ಪ ದಿವಸ ನಡೆಯುತ್ತೆ. ಅಥವಾ ಅವೆಲ್ಲ ನಿಮಗೆ ಗ್ರೂಪಲ್ಲಿ ಗೊತ್ತಾಗ್ಬಿಡುತ್ತೆ, ವಾಟ್ಸಪ್ ಗ್ರೂಪಿಗೆ ಬರ್ತಾ ಇದ್ದಂಗೆ ನಿಮಗೆ ಅವೆಲ್ಲ ಹೇಳ್ಬಿಡ್ತೀವಿ, ಅಲ್ಲಿ ನೀವೆಲ್ಲ ತಿಳ್ಕೊಬೋದು. ನೆಕ್ಸ್ಟ್ ಏನಪ್ಪ ಅಂದರೆ, ರಿಜಿಸ್ಟರ್ ಆಗಲೇ ಓಪನ್ ಆಗಿದೆ ಇವಾಗಲೇ, ನಾನು ಕೆಳಗಡೆ ಲಿಂಕ್ ಕೊಟ್ಟಿನಿ, ಕ್ಲಿಕ್ ಕೊಟ್ಟಿದ್ರೆ ನಿಮಗೆ ರಿಜಿಸ್ಟರ್ ಸ್ಟಾರ್ಟ್ ಆಗಿದೆ. ಹಾಗೆ ಬೆಳಗ್ಗೆ ಸ್ಟಾರ್ಟ್ ಆಗಿಬಿಟ್ಟಿದೆ, ನಾನು ತುಂಬ ಲೇಟಾಗಿ ವೀಡಿಯೋ ಹಾಕ್ಬಿಟ್ಟೆ, ಎಲ್ಲರೂ ಹಾಕಿದ್ರು ವೀಡಿಯೋ. ಎಲ್ಲರೂ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿ. ನೆಕ್ಸ್ಟು ನಿಮಗೆ ನಿಮಗೂ ಸೊ ಸಾರಿ ಏನೋ ಮರ್ತೋಗ್ಬಿಡ್ದು, ನಿಮಗೂ ಗೆಲ್ಲೋ ಚಾನ್ಸ್ ಇರುತ್ತೆ. ಆದಷ್ಟು ಬೇಗ ಎಲ್ಲರೂ ರಿಜಿಸ್ಟರ್ ಮಾಡ್ಕೊಂಡು ಪ್ರೈಸ್ನ ಗೆಲ್ಲಿ. ಪ್ರೈಸು ಎಲ್ಲ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮತ್ತೊಂದು ವೀಡಿಯೋ ಮಾಡ್ತೀನಿ. ಪ್ರೈಸ್ ಲಾಸ್ಟಲ್ಲಿ ಬರುತ್ತೆ. ಹಾಂ, ಹಂಗೆ ಜೊತೆಯಲ್ಲಿ ನೀವು ಈಗ ಒಬ್ಬರು ಒಂದು ಸ್ಕ್ವಾಡಲ್ಲಿ 4 ಜನ ಹೆಸರಿದೆ ಅಂದರೆ ಆ ಸ್ಕ್ವಾಡಲ್ಲಿರೋ 4 ಜನದಲ್ಲಿ ಬೇರೆಯವರು, ಆ 4 ಜನದಲ್ಲಿರೋ ಹೆಸರು ಬೇರೆ ಸ್ಕ್ವಾಡಲ್ಲಿ ಕಾಣಿಸ್ಕೊಳ್ಳಂಗಿಲ್ಲ. ಒಬ್ಬರು ಒಂದೇ ಸ್ಕ್ವಾಡಲ್ಲಿ ಇರಬೇಕು. 2 ಸ್ಕ್ವಾಡಲ್ಲಿ ರಿಜಿಸ್ಟರ್ ಮಾಡೋಕೆ ಹೋಗಬೇಡಿ ನಿಮ್ಮ ನೇಮ್ನ. ಮತ್ತು ಯಾವ ಸ್ಕ್ವಾಡಲ್ಲಿ ಇದ್ದೀರ ಅಂತ ಫಸ್ಟು ಡಿಸ್ಕಸ್ ಮಾಡಿ, ಆಮೇಲೆ ಕನ್ಫರ್ಮ್ ಮಾಡ್ಕೊಂಬಂದ್ಬಿಟ್ಟು ಒಬ್ಬರು ರಿಜಿಸ್ಟರ್ ಮಾಡಿದ್ರೆ ಸಾಕು. ಇದೇನಪ್ಪ ಮ್ಯಾಚು ಅಂತಂದರೆ, ಇದು ನಿಮಗೆ 14th February ಲವರ್ಸ್ ಡೇ ಸ್ಪೆಷಲಿಗೆ ಬರ್ತಾ ಇದೆ, ಅದಕ್ಕೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟು ನೀವು ಲೈವ್ ನೋಡಬೇಕು ಅಂದರೆ ಟೂರ್ನಮೆಂಟು ಅವತ್ತಿನ ದಿವಸ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಚಾನಲ್ಸ್ ಇದಾವೆ ಅಲ್ಲ, ಲಿಂಕ್ನ ಕ್ಲಿಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಅವತ್ತಿನ ದಿವಸ ಲೈವ್ ನೋಡೋಕೆ ಸಿಗುತ್ತೆ. ಇದು ಕಷ್ಟ ಮ್ಯಾಚು, ಇದು ಮಾಡೋಕ್ಕೆ ಸಖತ್ತು ಕಷ್ಟಪಟ್ಟೆ. ಅದು ಯಾವಾಗ ಹೆಂಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಏನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.